ನಮಸ್ಕಾರ, ನನ್ನ ಯೂಟ್ಯೂಬ್ ಚಾನಲ್ ಅನನ್ಯ ಅವರಿಗೆ ಸ್ವಾಗತ, ಸುಸ್ವಾಗತ. ಗೊತ್ತು ನಿಮಗೆ, ಸೆಪ್ಟೆಂಬರ್ 5 ಅಕ್ಕನ ಫಿಲ್ಮ್ ರಿಲೀಸ್ ಆಗ್ತಾ ಇದೆ ಅಂತ. ಮೋಸ್ಟ್ ಪ್ರಾಬ್ಲಿ ನಾನು ಅವತ್ತಿನ ದಿನವೇ ಈ ವಿಡಿಯೋನೂ ಹಾಕ್ತಿದ್ದೀನಿ ಅಂತ ಅನಿಸುತ್ತೆ. ನಾನು ಸ್ಪೆಷಲಾಗಿ ಮಾಡಬೇಕಂತ ಇತ್ತು ನನಗೆ. ಆ್ಯಂಡ್ ನನ್ನ ಫ್ಯಾಮಿಲಿ ಡ್ರಾಮಾ ಫಿಲಮ್ಗೆ ನಾನು ನೇಲ್ಸ್ ಮಾಡಿಸಿದ್ದೆ. ಅದೇ ಥರ ಇಬ್ಬನಿ ತಬ್ಬಿದ ಇಳಿಯಲ್ಲಿ ಫಿಲಮ್ಗೂ ನೇಲ್ಸ್ ಮಾಡಿಸ್ಬೇಕು ಸ್ಪೆಷಲಾಗಿ ಏನಾದರೂ ಅಂತ ಇತ್ತು. ಆ್ಯಂಡ್ ಫೈನಲಿ ಇಟ್ ಹಸ್ ಹ್ಯಾಪೆಂಡ್. ನನ್ನ ಫಸ್ಟ್ ನಿಮಗೆ ತೋರಿಸ್ಲ, ಅಕ್ಕಂಗೆ ತೋರಿಸ್ಲ, ಅಮ್ಮನೂ ಮನೇಲಿದ್ದಾರೆ, ಅಪ್ಪ ಹೊರಗಡೆ ಹೋಗಿದ್ದಾರೆ. ಫಸ್ಟ್ ಅವ್ರಿಗೆ ತೋರಿಸ್ತೀನಿ, ಅವ್ರ ರಿಯಾಕ್ಷನ್ನ ನೋಡಿ ನೀವು. ಅದಾದಮೇಲೆ ನಿಮ್ಮ ಜೊತೆ ನಿಮಗೂ ಇನ್ ಡೀಟೇಲಾಗಿ ಹತ್ತಿರದಿಂದ ತೋರಿಸ್ತೀನಿ ಯಾವ ಥರ ನೇಲ್ಸ್ ಮಾಡಿಸಿದ್ದೀನಿ ಅಂತ. ಇಟ್ ಇಸ್ ವೆರಿ ಸಿಂಪಲ್ ಬಟ್ ವೆರಿ ವೆರಿ ಸ್ಪೆಷಲ್. ಆ್ಯಂಡ್ ಗೊತ್ತಲ್ಲ ಈ ಥರ ಎಕ್ಸ್ಟೆನ್ಷನ್ ನೇಲ್ಸ್ ಆಕ್ರಿಲಿಕ್ ಏನು ಮಾಡಿಸಿದ್ರೆ ಅದು ಮಿನಿಮಮ್ 20-25 days ಇರುತ್ತೆ, ತುಂಬ ಹಾಳು ಮಾಡ್ಕೊಳ್ತಾ ಹೋದರೆ. ಐ ಆಮ್ ವೆರಿ ಹ್ಯಾಪಿ ಈ ಮಂತ್ ಎಸ್ಪೆಷಲಿ ನಾನು ಈ ನೇಲ್ಸ್ ಮಾಡಿಸಿರೋದು. ಇವತ್ತು ಸೆಪ್ಟೆಂಬರ್ 3rd ಆ್ಯಂಡ್ ಇಡೀ ತಿಂಗಳು ಐ ವಿಲ್ ಹ್ಯಾವ್ ದೀಸ್ ನೇಲ್ಸ್ ಆ್ಯಂಡ್ ಐ ಆಮ್ ಸೋ 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 ಹ್ಯಾಪಿ ಅಂದ್ಕೊಂಡಂಗೆ ಬಂದಿದೆ. ಲೆಟ್ಸ್ ಸೀ ದ ರಿಯಾಕ್ಷನ್. No, can't wait to see how much reaction. Audience ku torsbeku na. ಚೆನ್ನಾಗಿದೆ, ಏನಾಯ್ತು ಐಡಿಯಾ ನಿಮ್ಗೆ? ಒಳ್ಳೆ ಕೊಡ್ಬೇಕಣ್ಣ. ವಾವ್, ಕ್ರಿಯೇಟಿವ್ ಥಾಟ್. Are you ready? Open your eyes. Wow! Very good. ಸ್ಲೋ ಪೇಸಲ್ಲಿ ಆಶೆ ಇಲ್ಲೇ ಗೌರವ ಮಾಡ್ತಾಳೆ. ಈಗ ಮತ್ತೆ ನಮ್ಮ ತಮ್ಮ ಗೌರವ ಮಾಡ್ಕೊಳ್ತಾರೆ. ಸಾಕಾಗಿದೆ ಕಣ, ಬನ್ನಿ. ಇದು ಯಾವಾಗ ನೋಡ್ತಾ ಇದ್ದೀರಾ ಇಬ್ಬನಿ ತಬ್ಬಿದ ಎಲೆ ಎಲೆನ? ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ಯಾವಾಗ ಯಾವ ಶೋಗೆ ಯಾವ ಥಿಯೇಟ್ರಲ್ಲಿ ಟಿಕೆಟ್ ಬುಕ್ ಮಾಡಿದ್ದೀರಾ ಅಂತ. ಹೋಪ್ಫುಲಿ ಐ ಕ್ಯಾನ್ ಆಲ್ಸೋ ಜಾಯಿನ್ ಯು ಗೈಸ್, ಬಿಕಾಸ್ ನನಗಂತೂ ತುಂಬ ಬ್ಯುಸಿ ಇದೆ ಈ ಮಂತು. ನಾನು ಇಬ್ಬನಿ ತಬ್ಬಿದ ಎಳೆಯಲ್ಲಿನ ಥಿಯೇಟ್ರಿಗೆ ಹೋಗಿ ನೋಡ್ತಾನೆ ಇರ್ತೀನಿ, ಅದೇ ನನ್ನ ಪ್ಲ್ಯಾನ್ ಕೂಡ ಇರೋದು. ಆ್ಯಂಡ್ ಆಲ್ಸೋ ಹೌ ಡು ಯು ಗೈಸ್ ಫೀಲ್? ಅಂದರೆ ಬೇರೆ ಬೇರೆ ಥರ ಹಿಂಗೆಲ್ಲ ಹಾಕೋಬೇಕು ಹಂಗೆಲ್ಲ ಹಾಕೋಬೇಕಂತ ಅಂದ್ಕೊಂಡಿದ್ದೆ, ಬಟ್ ಇಬ್ಬನಿ ತಬ್ಬಿದ ಇಳೆಯಲ್ಲಿ ಕರೆಕ್ಟಾಗಿ 10 ಅಕ್ಷರ ಆಯಿತು.
ಆ್ಯಂಡ್ ಐ ಆಮ್ ಲೈಕ್ ಥ್ಯಾಂಕ್ ಯು ದೇವ್ರೇ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಆಗಿದೆ ಇವಾಗ. ಸೋ ಇಟ್ ಇಸ್ ಇಬ್ಬನಿ ತಬ್ಬಿ ತಾಯಿಳೆಯಲಿ. ಆ್ಯಂಡ್ ಆಲ್ಸೋ ನನ್ನ ಇನ್ನೊಂದು ಹೇಳಬೇಕು, ನಾನು ಇದನ್ನು ರಕ್ಷಿತ್ ಶೆಟ್ಟಿ ಸರ್ಗೂ ಕೂಡ ತೋರಿಸಿದೆ. ಆ್ಯಂಡ್ ಹಿ ವಾಸ್ ಲೈಕ್ ಓ ತುಂಬ ಚೆನ್ನಾಗಿದೆ, ಸೂಪರ್ ಆಗಿದೆ ಅಂತ ಹೇಳಿದ್ರು. ಐ ಫೆಲ್ಟ್ ಸೋ ಹ್ಯಾಪಿ, ಕಬಡೆ ಖುಷಿ ಆಯಿತು. ಆ್ಯಂಡ್ ಯಾ, ದಟ್ಸ್ ಇಟ್. ಇದು ಒಂಥರ ಐ ಗೆಸ್ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ, ಈ ರಿಯಾಕ್ಷನ್ಸ್ ಎಲ್ಲ ಶೇರ್ ಮಾಡೋದಕ್ಕೆ ಮಾಡಿದಂಥ ವೀಡಿಯೋ. ಅಂಥ ಏನಿಲ್ಲ ಈ ವಿಡಿಯೋಲಿ, ನೀವು ರಿಯಾಕ್ಷನ್ಸ್ನ ನೋಡಿ ಖುಷಿ ಪಡಿ ಅಷ್ಟೇ.